ಕನ್ನಡದಲ್ಲಿ ಭಾರತೀಯ ಜನತಾ ಪಕ್ಷದ ಇಂಡಿ ಮಂಡಳದ ವತಿಯಿಂದ ಭಾರತೀಯ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸಲಾಯಿತು. ಇಂಡಿ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಭಾರತೀಯ ಜನತಾ ಪಕ್ಷದ ಇಂಡಿ ಮಂಡಳದ ವತಿಯಿಂದ ಭಾರತೀಯ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಭಾಗವಹಿಸಿ ಮಾತನಾಡಿದ್ರು. ಈ ವೇಳೆ ಭಾರತೀಯ ಜನತಾ ಪಾರ್ಟಿಯ ಹಾಲು ಒಕ್ಕೂಟ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷರು ಹನುಮಂತರಾಯಗೌಡ ಪಾಟೀಲ್ ಅವರು ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಿವುಡೆ, ಕಾಸುಗೌಡ ಬಿರಾದಾರ್, ಶೀಲ್ವಂತ್ ಉಮರಾನಿ, ಸಿದ್ದಲಿಂಗ ಹಂಜಗಿ ಸೇರಿದಂತೆ ಪುರಸಭೆ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರಡು ಸಮಿತಿಯಲ್ಲಿ 7 ಜನ ಸದಸ್ಯರಿದ್ದರೂ ಕೂಡ ಅತ್ಯಂತ ಮುಖ್ಯ ಪಾತ್ರವನ್ನ ಅತ್ಯಂತ ಸಶಕ್ತವಾಗಿ 191 ದೇಶಗಳ ಸಂವಿಧಾನಗಳನ್ನ ಅಭ್ಯಸಿಸಿ ಭಾರತಕ್ಕೆ ತಕ್ಕಂತ ಸಂವಿಧಾನವನ್ನು ನೀಡಿದ ಆ ಮಹಾತ್ಮ ನವೆಂಬರ್ 26 ಸಂಸತ್ತಿನ ಮುಂದೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನವನ್ನ ಇಲ್ಲಿವರೆಗೂ ಯಾರೂ ಜ್ಞಾಪಿಸ್ತಾ ಇರಲಿಲ್ಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.